ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದಾಳಿಂಬೆ ಗಿಡದ ಎಲೆಯನ್ನು ವಿಚ ವಿಶೇಷಗಳನ್ನು ನಾವು ತಿಳ್ಕೊಳ್ಳೋಣ ದಾಳಿಂಬೆ ಗಿಡದ ಎಲೆಯ ವಿಶೇಷತೆ ಹೀಗೆಲ್ಲ ನಾವು ಔಷಧಿಗಳನ್ನು ಮಾಡಿಕೊಳ್ಬೋದು ಅಂತ ಈ ದಾಳಿಂಬೆ ಗಿಡದ ಕಷಾಯವನ್ನು ಎಲೆಯ ಕಷಾಯವನ್ನು ಮಾಡಿ ಸೇವನೆ ಮಾಡೋದರಿಂದ ಅತಿಸಾರ ಬೇದಿಯನ್ನು ನಿವಾರಣೆ ಮಾಡ್ಕೊಳ್ಬೋದು ಆಮಶಂಕ ಭೇದಿ ಆಗೋದು ರಕ್ತ ಆಗೋದು ಈ ರೀತಿಯ ಬೇದಿಗಳಿಗೆ ನೀವು ದಾಳಿಂಬೆ ಸಸ್ಯದ ಎಲೆಗಳ ಕಷಾಯವನ್ನು ಸೇವನೆ ಮಾಡೋದರಿಂದ ಬೇದಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೋದು ಇನ್ನು ಶೀತ ನೆಗಡಿ ಕೆಮ್ಮು ಕಫ ಈ ರೀತಿ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದರೆ ದಾಳಿಂಬೆ ಗಿಡದ ಎಲೆಯ ಕಷಾಯಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಸ್ವಲ್ಪ ಶುಂಠಿ ರಸ ಮತ್ತು ಜೇನನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಕೆಮ್ಮನ್ನು ಕೆಮ್ಮನ್ನು ನಾಶ ಮಾಡೋದಲ್ಲದೆ ಶೀತ ಕಫವನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು ಇನ್ನು ಇದರ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಬಹುದು ಹಾಗೂ ಹೊಟ್ಟೆಯ ಸಮಸ್ಯೆಗಳಾದಂಥ ಗ್ಯಾಸ್ಟ್ರಿಕ್ ಅಸಿಡಿಟಿಯು ಮಲಬದ್ಧತೆ ಹಾಗೂ ಕರುಳಿನ ಹುಣ್ಣು ಈ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು ಅಲ್ಲದೆ ಇದರ ಹಣ್ಣುಗಳನ್ನು ಕೂಡ ಸೇವನೆ ಮಾಡೋದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ಹುಣ್ಣು ಮತ್ತು ಹೊಟ್ಟೆ ಉರಿ ಎದೆ ಉರಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಲ್ಲದೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಂತಿ ಆಗ್ತಾ ಇದ್ದರೂ ಕೂಡ ಈ ಹಣ್ಣಿನ ರಸವನ್ನು ಸೇವನೆ ಮಾಡೋದು ಮತ್ತು ಇದರ ಕಷಾಯವನ್ನು ಸೇವನೆ ಮಾಡೋದರಿಂದ ನಿಮ್ಮ ಕರಳು ಸಂಬಂಧಿತ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅಲ್ಲದೆ ಈ ಕಷಾಯವನ್ನು ನೀವು ಪ್ರತಿನಿತ್ಯ ಎರಡು ಬಾರಿ ದಿನಕ್ಕೆ ಎರಡು ಬಾರಿ ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಲಿವರ್ನ ಡಿಸಾರ್ಡರ್ಸ್ ಅಂದರೆ ಯಕೃತಿನ ಸಮಸ್ಯೆಗಳಾದಂಥ ಜಾಂಡೀಸ್ ಫ್ಯಾಟಿ ಲಿವರ್ ಹಾಗೂ ಲಿವರ್ನ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಲಿವರನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ ಅಲ್ಲದೆ ನಿಮ್ಮ ದೇಹದ ಚರ್ಮದ ಸುಕ್ಕು ಕಟ್ಟೋದನ್ನು ಕೂಡ ಇದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ ಇನ್ನು ಯಾರೆಲ್ಲ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಮಾನಸಿಕ ಖಿನ್ನತೆ ಭಯ ಆತಂಕ ಗಾಬರಿ ಆಗೋದು ಈ ರೀತಿ ಸಂದರ್ಭಗಳಲ್ಲೂ ರಾತ್ರಿ ಮಲಗೋದಕ್ಕೂ ಮೊದಲು ಈ ಎಲೆಗಳ ಕಷಾಯವನ್ನು ಮಾಡಿ ಸೇವನೆ ಮಾಡಿ ಮಲಗೋದ್ರಿಂದ ನಿದ್ರೆ ಚೆನ್ನಾಗಿ ಬರೋದಲ್ಲದೆ ನಿಮ್ಮ ಮಾನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದರಲ್ಲಿ ಇದು ಸಹಕಾರಿಯಾಗಿರುತ್ತೆ ಈ ಕಷಾಯವನ್ನು ಸೇವನೆ ಮಾಡಿ ಮಲಗಿದ ಮೇಲೂ ಮಧ್ಯರಾತ್ರಿ ಏನಾದರೂ ಎಚ್ಚರ ಆಗುವಂಥ ಸಮಸ್ಯೆಗಳು ಕಂಡು ಬಂದಲ್ಲಿ ಮಧ್ಯರಾತ್ರಿಯಲ್ಲಿ ರಾತ್ರಿನೇ ಮಾಡಿಟ್ಟಿಟ್ಕೊಂಡಿರ್ತಕ್ಕಂಥ ಗಂಜಿ ಅಥವಾ ಹಣ್ಣುಗಳನ್ನು ರೆಡಿ ಇಟ್ಕೊಂಡಿದ್ದು ಮಧ್ಯರಾತ್ರಿಯಲ್ಲಿ ಆದ ಕೂಡಲೇ ಆ ಗಂಜಿ ಅಥವಾ ಹಣ್ಣನ್ನು ಸೇವನೆ ಮಾಡಿ ಮತ್ತೆ ಮಲಗೋದ್ರಿಂದ ನಿಮಗೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಹೊರಗೆ ಬರಬಹುದು ಅಲ್ಲದೆ ಈ ಕಷಾಯವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದು ದೇಹದ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಮತ್ತು ಮಾನಸಿಕ ಒತ್ತಡ ಹೃದಯ ಸಂಬಂಧಿ ಸಮಸ್ಯೆಗಳು ಅಲ್ಲದೆ ರಕ್ತದ ಒತ್ತಡ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು ವೀಕ್ಷಕರೇ ಈ ಸಸ್ಯದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ದೀರಾ ಇದನ್ನು ಖಂಡಿತವಾಗ್ಲೂ ನೀವು ಉಪಯೋಗಿಸಿದ್ರೆ ನಿಮಗೆ ಇದರ ಮಹತ್ವ ಏನು ಅನ್ನೋದನ್ನು ನೀವು ನೋಡ್ಬೋದು ವೀಕ್ಷಕರೇ ಇನ್ನೂ ಎಲ್ಲೂ ಗುಣವಾಗದ ಸಮಸ್ಯೆಗಳು ಹಾಗೂ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಯೋಚನೆ ಮಾಡೋ ಅಗತ್ಯ ಇಲ್ಲ ಯಾವುದೇ ಶಸ್ತ್ರಚಿಕಿತ್ಸೆಗಳಿಲ್ಲದೆ ಒಂದು ಔಷಧಿಗಳಿಂದಲೇ ನಿಮ್ಮ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು ಉದಾಹರಣೆಗೆ ನಿಮ್ಮ ಹೃದಯಾಘಾತ ಸಮಸ್ಯೆಗಳಿದ್ದು ಅದಕ್ಕೆ ನೀವು ಸ್ಟೆಂಟ್ ಹಾಕಿಸ್ಬೇಕು ಅಥವಾ ಬೈಪಾಸ್ ಸರ್ಜರಿ ಆಗಬೇಕು ಈ ರೀತಿಯ ಸರ್ಜರಿ ಅಂತ ಆಗಬೇಕಾದಂಥ ಸಮಸ್ಯೆಗಳನ್ನು ಕೂಡ ಯೋಗವನ್ನು ಬೆಟ್ಟದ ಚಿಕಿತ್ಸೆಯಿಂದ ನೀವು ಸರ್ಜರಿ ಇಲ್ಲದೆ ನಿವಾರಣೆ ಮಾಡ್ಕೊಳ್ಬಹುದು ಇನ್ನು ಯಾವುದೇ ಕ್ಯಾನ್ಸರ್ ಗೆಡ್ಡೆಗಳು ದುರ್ಮಾಂಸಗಳಿದ್ದು ಅದಕ್ಕೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಹಾಗೂ ಕಿಮೋ ಕೊಡಬೇಕು ರೇಡಿಯೋಥೆರಪಿ ಮಾಡಬೇಕು ಈ ಎಲ್ಲ ಸಮಸ್ಯೆಗಳನ್ನು ನೀವು ಮಾಡಿಸ್ಕೊಳ್ಳೋದಕ್ಕೆ ಬೈ ಭಯ ಪಡ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ ಕೇವಲ ಯೋಗವನ್ನು ಬೆಟ್ಟದ ಪುರಾತನ ಚಿಕಿತ್ಸೆಗಳಿಂದ ನಿಮ್ಮ ಎಲ್ಲ ದುರ್ಮಾಂಸಗಳನ್ನು ಕರಗಿಸ್ಕೊಳ್ಳೋಂಥ ಅವಕಾಶ ನಿಮಗಿದೆ ಮತ್ತು ಯಾವೆಲ್ಲ ದೀರ್ಘಾವಧಿ ಸಮಸ್ಯೆಗಳಿಗೆ ಮಾತ್ರೆಗಳನ್ನು ತಿಂದು ತಿಂದು ಬೇಜಾರಾಗಿರುತ್ತೆ ಉದಾಹರಣೆಗೆ ಮಧುಮೇಹ ಬಿ ಪಿ ಥೈರಾಯ್ಡ್ ಗ್ಯಾಸ್ಟ್ರಿಕ್ ಈ ರೀತಿಯ ಹಲವಾರು ಸಮಸ್ಯೆಗಳಿಗೆ ಜೀವನ ಪರ್ಯಂತ ಮಾತ್ರೆಗಳನ್ನು ತಿಂತಾಯಿರ್ತೀರಾ ಇದರಿಂದ ಹಲವಾರು ಸೈಡ್ ಎಫೆಕ್ಟ್ಗಳನ್ನು ನೀವು ನೋಡ್ತಾ ಇರ್ತೀರ ಆದರೆ ಇಂಥ ಸಮಸ್ಯೆಗಳಿಗೂ ಕೂಡ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಔಷಧಿ ಮುಕ್ತ ಜೀವನವನ್ನು ಮಾಡಲಿಕ್ಕೆ ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮಗೆ ಉಪಯೋಗ ಆಗುತ್ತೆ ವೀಕ್ಷಕರೇ ನೀವು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೀವು ಮೊದಲು ಬದಲಾಗಬೇಕು ನಿಮ್ಮ ಜೀವನ ಶೈಲಿ ಬದಲಾಗಬೇಕು ನಿಮ್ಮ ತಪ್ಪುಗಳನ್ನು ನಿಲ್ಲಿಸಬೇಕು ಇವುಗಳನ್ನೆಲ್ಲ ಮಾಹಿತಿ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಎಲ್ಲೂ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ ಬೆಟ್ಟ ಬೆಂಗಳೂರು ಕುಣಿಗಲ್ ಚಿತ್ರದುರ್ಗ ಮೂರು ಭಾಗಗಳಲ್ಲೂ ಗುಣವಾಗದ ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆ ಹಾಗೂ ಜೀವನ ಶೈಲಿ ಬಗ್ಗೆ ಉತ್ತಮ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ಜೀವನದಲ್ಲಿ ಒಮ್ಮೆ ಯೋಗವನ ಬೆಟ್ಟ ನಮಸ್ಕಾರ ನನ್ನ ಹೆಸರು ಯಶೋಧ ಅಂತ ನಾವು ಯಲಹಂಕೂರಿಂದ ಬಂದಿದ್ದೀವಿ ನಮಗೆ ರಿಲೇಟಿವ್ಸ್ ಹೇಳಿದ್ರು ಯೋಗವನ ಬೆಟ್ಟದಲ್ಲಿ ಗುಣ ಆಗದೇ ಇರೋಂಥ ಕಾಯಿಲೆಗಳೆಲ್ಲ ಗುಣ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀವಿ ಈಗ ಇವು ಇದೇ ಫಸ್ಟ್ ಬಂದಿರೋದು ಫಸ್ಟ್ ಟೈಮ್ ಬಂದಿದ್ದೀವಿ ಸೊ ಬಂದರೆ ಟೆಸ್ಟ್ ಡೋಸ್ಗೆ ಅಂತ ಹೇಳಿಬಿಟ್ಟು ಮಂಡಕಾಲು ನೋವಿತ್ತು ಅದು ಆಯಿಲ್ ಕೊಟ್ಟರು ಉಜ್ಕೊಂಡ್ರೆ ರಿಯಲಿ ರಿಲೀಫ್ ಗೊತ್ತಾಗುತ್ತೆ ನನಗೆ ಸೊ ಇಲ್ಲಿ ಎಲ್ಲ ಅಂದರೆ ಶುಗರ್ಗ ಅಂತ ಬಂದಿದ್ದೀನಿ ಈಗ ನೆಕ್ಸ್ಟು ಶುಗರ್ಗೆ ಟ್ರೀ ಟ್ರೀಟ್ಮೆಂಟ್ ತಗೋಬೇಕು ಸೊ ಇಲ್ಲೆಲ್ಲ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಲ್ಲರೂ ಸಹಕಾರ ಚೆನ್ನಾಗಿ ತುಂಬ ಚೆನ್ನಾಗಿದೆ ನಮ್ಮ ಮಗಳಿಗೆ ತಲೆನೋವು ಅಂತೇಳ್ಬಿಟ್ಟು ಈಗಷ್ಟೇ ಒಂದು ಹೈಗೆ ಡ್ರಾಪ್ಸ್ ಹಾಕಿದ್ರು ಅವಳಿಗೂ ರಿ ರಿಲೀಫ್ ಅನ್ನಿಸ್ತಾ ಇದೆ ಸೊ ಚೆನ್ನಾಗಿದೆ ಸರ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ